ಒಬ್ಬ ಹುಚ್ಚು ತಮಿಳುನಾಡಿನಲ್ಲಿ ಕೂತುಕೊಂಡು ಪ್ರಶ್ನೆ ಮಾಡ್ತಾನೆ ಸನಾತನ ಧರ್ಮದ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಸನಾತನ ಧರ್ಮದ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಅಂತ ಹೇಳಿದ್ರೆ ಹಿಂದೂ ಸಮಾಜ ಬಡದಾಟ ಮಾಡಲಿಲ್ಲ ಹೊಡೆದಾಟ ಮಾಡಲಿಲ್ಲ ಪುತ್ತೂರಿನಲ್ಲಿ ನಾವೆಲ್ಲ ಹಿಂದೂ ಅಂತ ಹೇಳುವಂತ ಸಿಂಹಗರ್ಜನೆಯನ್ನ ಮಾಡಬೇಕಾದ್ರೆ ಅದಕ್ಕೆ ಪ್ರೇರಣೆ ಯಾವುದು ಅಂತ ಕೇಳಿದ್ರೆ ವಿಶ್ವ ಹಿಂದೂ ಪರಿಷತ್ 13 ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂತ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಹೆಮ್ಮೆಯನ್ನ ಪಡ್ತಾ ಇದ್ದೇನೆ ನಮಗೆ ಗೊತ್ತಿದೆ ಹುಚ್ಚಾಟಗಳಿಗೆ ಒಂದು ಕೊನೆ ಇದೆ ಸಾವಿರಾರು ವರ್ಷಗಳಿಂದ ರಾಮಾಯಣದ ಆದರ್ಶ ಮಹಾಭಾರತದ ಸಂಸ್ಕೃತಿಯನ್ನ ಸಂಸ್ಕಾರಗಳನ್ನ ಪಡೆದುಕೊಂಡು ಬಂದಿರತಕ್ಕಂತ ಸಮಾಜ ಹಿಂದೂ ಸಮಾಜ ರಕ್ಕಸರನ್ನ ರಕ್ಕಸತನವನ್ನ ನಾಶ ಮಾಡುವಂತ ತಾಕತ್ತು ಹಿಂದೂ ಸಮಾಜಕ್ಕೆ ಆ ತಾಕತ್ತು ಯಾವತ್ತೂ ಇದೆ ಅದನ್ನು ಮಾಡುವಂತ ಸಾವಿರಾರು ಕಾರ್ಯಕರ್ತರ ಪಡೆ ಹಿಂದೂ ಸಮಾಜದ ಯುವಕರ ತಂಡ ನಮ್ಮ ಜೊತೆ ಇದೆ ಶ್ರೀ ಮಹಾಲಿಂಗೇಶ್ವರನ ಚರಣ ಕಮಲಗಳಿಗೆ ಪಡ ಮಾಡುತ್ತಾ ನಮ್ಮೆಲ್ಲರ ಶಕ್ತಿಗೆ ದಿನನಿತ್ಯ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ವೀರಾಂಜನೇಯ ಸ್ವಾಮಿಯನ್ನು ಸ್ಮರಿಸುತ್ತ ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯರೇ ಈ ಸಭಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಶ್ರದ್ಧೆಯ ತಾಯಿಯಂದಿರೆ ಸಜ್ಜನ ಬಂಧುಗಳೇ ಸವಾಲುಗಳಿಗೆ ಉತ್ತರವನ್ನು ಕೊಡುವಂಥ ದಿನಗಳಲ್ಲಿ ನಾವು ದಿನದ 24 ಗಂಟೆ ವರ್ಷದ 365 ದಿನ ಸಂಘಟನೆ ಜೊತೆಗಿದ್ದೇವೆ ಅಂತ ನಮ್ಮ ಜೊತೆ ಕೈ ಸೇರಿಸಿಕೊಂಡು ಬಂದಿರತಕ್ಕಂಥ ನನ್ನೆಲ್ಲ ಕಾರ್ಯಕರ್ತ ಬಂಧುಗಳೇ ಇವತ್ತಿನ ಈ ಕಾರ್ಯಕ್ರಮದ ವಿಚಾರಗಳನ್ನು ತಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ ಹೆಚ್ಚೇನು ಮಾತನಾಡುವಂತಹ ಸಂದರ್ಭ ಇದಲ್ಲ ಇನ್ನೂ ಒಂದಷ್ಟು ನಮ್ಮ ವೀರ ಯುವಕರ ಸಾಹಸವನ್ನು ನಾವೆಲ್ಲ ನೋಡ್ಲಿಕ್ಕಿದ್ದೇವೆ ಆದರೆ ಈ ಒಂದು ಕಾರ್ಯಕ್ರಮದ ಆರಂಭದಿಂದ ನಾವಿರುವಂತಹ ಸಂದರ್ಭ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ಒಂದು 2-3 ಜನ ಹಿರಿಯರುಗಳನ್ನು ನಾನು ನೆನಪಿಸುವಂಥದ್ದು ಅನಿವಾರ್ಯ ಇವತ್ತು ದಿನನಿತ್ಯ ನಾವು ಈ ಆಮಂತ್ರಣ ಪತ್ರಿಕೆಯಲ್ಲಿ ಹಾಕ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಸಹಸ್ರ ಸಹಸ್ರ ಜನ ಮಾಡುತ್ತಾ ಇರತಕ್ಕಂಥ ಈ ಕಾರ್ಯಕ್ರಮ ಆರಂಭ ಆಗಬೇಕಾದ್ರೆ ನಮ್ಮ ಜೊತೆ ವಿಶ್ವ ಹಿಂದೂ ಪರಿಷತ್ತಿನ ಆಗಿನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ರಾಧಾಕೃಷ್ಣ ಭಟ್ರು ಅಂತ ಒಬ್ಬರು ಇದ್ರು ಅವರು ಮತ್ತೆ ನಮ್ಮ ಹತ್ತಿರದ ನಮ್ಮ ನಗರದ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಕೊಂಬೆಟ್ಟು ಅವರಿಬ್ಬರನ್ನು ನಾವು ಇವತ್ತು ಭೌತಿಕವಾಗಿ ಕಳ್ಕೊಂಡ್ರು ಸಹ ಆಗ ಆರಂಭದ ಹೊತ್ತಿನಲ್ಲಿ ಮಾಡಿರ್ತಕ್ಕಂಥ ಸಾಹಸಗಳು ಆರಂಭದ ಹೊತ್ತಿನಲ್ಲಿ ಈ ಕಾರ್ಯಕ್ರಮವನ್ನು ಇರಬೇಕಾಗಿರ್ತಕ್ಕಂಥ ಸವಾಲುಗಳನ್ನು ಎಲ್ಲವನ್ನ ಮೆಟ್ಟಿ ನಿಂತು ಏನು ಎಲ್ಲರ ವೇದಿಕೆಯಲ್ಲಿ ಹೇಳಿದ್ರಲ್ಲ ವಿಶೇಷವಾಗಿ ಅಕ್ಕ ಸಹೋದರಿ ಪ್ರವೀಣ ಅವರು ಹೇಳಿದರು ಜಾತಿ ಮತ ಬಿಟ್ಟು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತ ಹೇಳಬೇಕಲ್ಲ ಆ ರೀತಿಯ ಘೋಷಣೆ ಅದು ಘೋಷಣೆ ಮಾತ್ರ ಅಲ್ಲ ಪುತ್ತೂರಿನಲ್ಲಿ ನಾವೆಲ್ಲ ಹಿಂದೂ ಅಂತ ಹೇಳುವಂತ ಸಿಂಹಗರ್ಜನೆಯನ್ನ ಮಾಡಬೇಕಾದ್ರೆ ಅದಕ್ಕೆ ಪ್ರೇರಣೆ ಯಾವುದು ಅಂತ ಕೇಳಿದ್ರೆ ವಿಶ್ವ ಹಿಂದೂ ಪರಿಷತ್ 13 ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥ ಈ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಹೆಮ್ಮೆಯನ್ನ ಪಡ್ತಾ ಇದ್ದೇನೆ ಕಾರಣ ಯಾಕೆ ಅಂತ ಕೇಳಿದ್ರೆ ಅನೇಕ ಸವಾಲುಗಳ ಮಧ್ಯೆ ಅನೇಕ ಟೀಕೆ ಟಿಪ್ಪಣಿಗಳ ಮಧ್ಯೆ ಹಿಂದೂ ಸಮಾಜವನ್ನು ಸಂಘಟಿಸುತ್ತ ಹಿಂದೂ ಸಮಾಜದ ಯಾವುದೇ ಕಷ್ಟ ಸಂಕಷ್ಟಗಳಿಗೆ ಎದೆಯನ್ನು ಕೊಡುವಂಥ ಕಾರ್ಯಕರ್ತರ ದೊಡ್ಡದಾಗಿರ್ತಕ್ಕಂಥ ಪಡೆ ಇದ್ರೆ ಅದು ನಮ್ಮ ಹೆಮ್ಮೆಯ ಬಜರಂಗಳ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗ್ತದೆ ಬಂಧುಗಳೇ ಬಹಳಷ್ಟು ಹೆಮ್ಮೆ ಆಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಯುವಕರ ನೂರಾರು ಕಾರ್ಯಕರ್ತರ ತ್ಯಾಗ ಇದೆ ಹಗಲು ಇರುಳೆನ್ನದೆ ದುಡಿದಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ನಿಜವಾಗಿ ಇವತ್ತು ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಯಾವುದೇ ಒಂದು ಸೂಚನೆಯನ್ನು ಕೊಡದೆ ಸ್ವಯಂ ಪ್ರೇರಿತವಾಗಿ ನಾವು ಏನು ಕಾರ್ಯ ಮಾಡಬೇಕು ಅಂತ ತೋರಿಸಿಕೊಟ್ಟು ಈ 13ನೇ ವರ್ಷದ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಯಶಸ್ಸಿಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳನ್ನು ನಾನು ನೆನಪು ಮಾಡಿಕೊಳ್ಳೋದು ಮತ್ತು ಅವರನ್ನು ದಿನನಿತ್ಯ ಅವರಿಗೆ ಶಕ್ತಿಯನ್ನು ಕೊಡುವಂಥದ್ದು ಅನಿವಾರ್ಯ ಭಗವಂತನ ಹತ್ರ ಪ್ರಾರ್ಥನೆ ಇಷ್ಟೇ ನಮ್ಮ ನಿಸ್ವಾರ್ಥ ಕಾರ್ಯಕರ್ತರ ಪಡೆ ಏನಿದೆ ಅವರಿಗೆ ಖಂಡಿತವಾಗಿ ಭಗವಂತ ಆಂಜನೇಯ ಮತ್ತು ನಮ್ಮ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂಥ ಮಹಾಲಿಂಗೇಶ್ವರ ನಿತ್ಯ ನೂತನವಾಗಿರುವಂಥ ಶಕ್ತಿಯನ್ನು ಕರುಣಿಸಬೇಕು ಮತ್ತು ನಮ್ಮ ಸಂಘಟನೆ ಸಂಕಲ್ಪ ಏನಿದೆ 60ನೇ ವರ್ಷದ ಈ ಸುಸಂದರ್ಭ ಬಜರಂಗದಳದ ಶೌರ್ಯ ಜಾಗೃತ ರಥಯಾತ್ರೆಯ ಸಂದರ್ಭ ನಮಗೊತ್ತಿದೆ ದಿನನಿತ್ಯ ಒಂದೊಂದು ಹೇಳಿಕೆಗಳನ್ನು ಹೇಳ್ತಾ ಇದ್ದಾರೆ ಹಿಂದೂ ಸಮಾಜದ ಸನಾತನ ಧರ್ಮದ ಬಗ್ಗೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ನೆನಪಾಗತ್ತೆ ಕೆಜೆ ಹಳ್ಳಿ ಡಿಜೆ ಹಳ್ಳಿಯಲ್ಲಿ
ಒಬ್ಬ ಪ್ರವಾದಿಯ ಬಗ್ಗೆ ಒಂದು ಸೆಂಟೆನ್ಸ್ ಯಾರೋ ಒಬ್ಬ ಫೇಸ್ಬುಕ್ನಲ್ಲಿ ಬರೆದಿದ್ದಾನೆ ಅಂತ ಹೇಳಿದ್ದಕ್ಕೆ ಸಾವಿರಾರು ಜನ ಸೇರಿ ಪೊಲೀಸ್ ಸ್ಟೇಷನ್ನ ಮೇಲೆ ಬೆಂಕಿ ಹಾಕ್ತಾರೆ, ಹಿಂದೂ ಸಮಾಜದ ಮೇಲೆ ದಾಳಿ ಮಾಡ್ತಾರೆ ಅಂತಿದ್ರೆ, ಯಾರೋ ಒಬ್ಬ ಹುಚ್ಚು ತಮಿಳುನಾಡಿನಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡ್ತಾನೆ ಸನಾತನ ಧರ್ಮದ ಬಗ್ಗೆ, ಪ್ರಶ್ನೆ ಮಾಡ್ತಾನೆ ಸನಾತನ ಧರ್ಮದ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಅಂತ ಹೇಳಿದ್ರೆ, ಹಿಂದೂ ಸಮಾಜ ಬಡದಾಟ ಮಾಡಲಿಲ್ಲ, ಹೊಡೆದಾಟ ಮಾಡಲಿಲ್ಲ, ಕಾರಣ ಯಾಕೆ ಅಂತ ಕೇಳಿದ್ರೆ, ನಮಗ್ ಗೊತ್ತಿದೆ ಹುಚ್ಚಾಟಗಳಿಗೆ ಒಂದು ಕೊನೆ ಇದೆ. ಸಾವಿರಾರು ವರ್ಷಗಳಿಂದ ರಾಮಾಯಣದ ಆದರ್ಶ, ಮಹಾಭಾರತದ ಕಥೆಗಳನ್ನ, ಮಹಾಭಾರತದ ಸಂಸ್ಕೃತಿಯನ್ನ, ಸಂಸ್ಕಾರಗಳನ್ನ ಪಡೆದುಕೊಂಡು ಬಂದಿರತಕ್ಕಂತಹ ಸಮಾಜ ಹಿಂದೂ ಸಮಾಜ. ಈ ಸಮಾಜ ಸ್ಪಷ್ಟವಾಗಿ ನಮಗ್ ಗೊತ್ತಿದೆ ಏನ್ ಮಾಡ್ಬೇಕು ಅಂತ, ತಪ್ಪುಗಳನ್ನ ಸಹಿಸಿಕೊಂಡು ಬರ್ತಾ ಇದ್ದೇವೆ. ಇನ್ನೂ ತಪ್ಪುಗಳನ್ನೇ ಮಾಡ್ತೀರಿ ಅಂತ ಹೇಳಿದ್ರೆ, ಅದೇ ತಪ್ಪುಗಳನ್ನ ಮರುಕಳಿಸ್ತೀರಿ ಅಂತ ಯೋಚನೆ ಮಾಡಿದ್ರೆ, ಹಿಂದೂ ಸಮಾಜಕ್ಕೆ ರಕ್ಕಸರನ್ನ, ರಕ್ಕಸತನವನ್ನ ನಾಶ ಮಾಡುವಂತ ತಾಕತ್ತು ಹಿಂದೂ ಸಮಾಜಕ್ಕೆ, ಆ ತಾಕತ್ತು ಯಾವತ್ತೂ ಇದೆ. ಅದನ್ನು ಮಾಡುವಂತ ಸಾವಿರಾರು ಕಾರ್ಯಕರ್ತರ ಪಡೆ, ಹಿಂದೂ ಸಮಾಜದ ಯುವಕರ ತಂಡ ನಮ್ಮ ಜೊತೆ ಇದೆ ಅಂತ ಹೇಳುವಂತ ವಿಶ್ವಾಸದ ಮುನ್ನುಡಿಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ ಪುತ್ತೂರಿನ ಹಿಂದೂ ಸಮಾಜದ ಬಂಧುಗಳಿಗೆ ತಲೆಬಾಗಿಸಿ ನಮಸ್ಕರಿಸುತ್ತಾ ನನ್ನೆರಡು ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಜಯ ಶ್ರೀರಾಮ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್. ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.